ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಕಳೆದ ಬಾರಿಗಿಂತ ಇನ್ನು ಹೆಚ್ಚಿನ 6 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿರುವಂತದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ಕಳೆದ ಬಾರಿಗಿಂತ 6 ಸ್ಥಾನಗಳಲ್ಲಿ ಹೆಚ್ಚಿನ ಗೆಲುವನ್ನ ಸಾಧಿಸಿದ್ದೇವೆ ಬಹುಮತ ಬಂದಿದೆ ನಮಗೆ ವಿಧಾನ ಪರಿಷತ್ನಲ್ಲಿ ಹಂಗನ್ ಬಿಟ್ಟು ಜೆಡಿಎಸ್ ಅವರನ್ನು ನಿರ್ಲಕ್ಷ್ಯ ಮಾಡಲ್ಲ ನಾವು ಅಂತ ಬೆಳಗಾವಿಯಲ್ಲಿ ಮಾಜಿ ಸಿಎಂ ಆಗಿರುವಂತ ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಎಲ್ಲೋ ಒಂದು ಕಡೆ ಸಾಫ್ಟ್ ಕಾರ್ನರ್ ಆಗ್ತನೇ ಇದ್ದಾರೆ ಬಿಜೆಪಿ ಅವರು ಜೆಡಿಎಸ್ ನ ವಿಚಾರಕ್ಕೆ ಸಂಬಂಧಪಟ್ಟಂತ ಏಕೆಂದರೆ ಇಲ್ಲಿ ಪ್ರಮುಖವಾಗಿ ಜೆಡಿಎಸ್ ಬಿಜೆಪಿ ಇಲ್ಲಿ ಸಭಾಪತಿಯನ್ನ ನೇಮಕ ಮಾಡುವಂತ ವಿಚಾರ ಮತ್ತೆ ಉಪಸಭಾಪತಿಯನ್ನ ನೇಮಕ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಬಿಜೆಪಿ ನಡುವೆ ಒಪ್ಪಂದ ಹಾಗೆ ಮೈತ್ರಿ ಆಗಿದ್ದಂತ ಹಿನ್ನೆಲೆಯಲ್ಲಿ ಬಸವರಾಜ ಹೊರಟ್ಟಿ ಅವರು ಸಭಾಪತಿ ಆಗಿದ್ದಂತದ್ದು ಸೊ ಈಗ ಅಧಿಕೃತವಾಗಿ ಬಹುಮತ ಸಿಕ್ಕಂತ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಅದಕ್ಕೆ ಪೆಟ್ಟು ಬೀಳಬಹುದೇನೋ ಬಿಜೆಪಿ ಅವರೇ ನೆಕ್ಸ್ಟ್ ಸಭಾಪತಿ ಆಗ್ತಾರೇನೋ ಅಂತ ಅನ್ಕೊಳ್ಳಾಗ್ತಾ ಇತ್ತು ಬಟ್ ಕಾದ್ ನೋಡಬೇಕು ಏನಾಗುತ್ತೆ ಅಂತ ಯಡಿಯೂರಪ್ಪನವರ ರಿಯಾಕ್ಷನ್ ನೋಡ್ಕೊಂಡು ಬರೋಣ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದು 15 ಸೀಟ್ ಗೆದ್ದೇ ಗೆಲ್ತೇವೆನೋ ವಿಶ್ವಾಸ ಇತ್ತು ಆದರೆ ತುಮಕೂರಲ್ಲಿ ಬೆಳಗಾವಿನಲ್ಲಿ ಅನಿರೀಕ್ಷಿತವಾಗಿ ನಮ್ಮ ಹಿನ್ನಡೆ ಆಗಿದೆ ಹೀಗಾಗಿ 12 ಕ್ಕೆ ತೃಪ್ತಿ ಪಟ್ಕೋಬೇಕಾಗಿದೆ ಈ ಬೆಳಗಾವಿದು ಕೌಂಟ್ ಗೆ ಮತ್ತೆ ಎಲೆಕ್ಷನ್ ಇನ್ನು ಕೌಂಟ್ ಪೂರ್ಣ ಮುಗಿದಿಲ್ಲ ಕಾದ್ ನೋಡಬೇಕು ಏನಾಗುತ್ತೆ ಅಂತ ಹೇಳಿ ಒಟ್ಟಾರೆ ನಾವೇನ್ ವಿಧಾನ ಪರಿಷತ್ ಅಲ್ಲಿ ಸ್ಪಷ್ಟ ಬಹುಮತಕ್ಕೆ 12 ಸಂಖ್ಯೆ ವಿಧಾನ ಪರಿಷತ್ ಅಲ್ಲಿ ಕಡಿಮೆ ಇದ್ದರು 12 ಜನ ಗೆಲ್ಲೋದ್ರ ಮೂಲಕ ವಿಧಾನ ಪರಿಷತ್ ಅಲ್ಲಿ ಸ್ಪಷ್ಟ ಬಹುಮತ ಇದ್ದು ಯಾರ ಮೇಲೂ ಅವಲಂಬಿತರಾಗದೇನೆ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮಾಡೋಕೆ ಒಳ್ಳೆ ಅನುಕೂಲ ಆಯಿತು ಯಾರ್ಯಾರು ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಆ ಎಲ್ಲ ಮತದಾರರಿಗೆ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಸರ್ ಜೆಡಿಎಸ್ ಬೆಂಬಲ ಕೇಳ್ತಾ ಇದೀವಿ ಕೇಳಿದೀವಿ ಅಂತ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ ಈಗ ಬಲ ವಿಧಾನ ಪರಿಷತ್ ಬಂದಿರೋದ್ರಿಂದ ಇನ್ನು ಮೈತ್ರಿ ನಿಮಗೆ ಸಾಕು ಅಂತ ಅನ್ಸಿದೀಯಾ ನೋಡಿ ಜೆಡಿಎಸ್ ಅನೇಕ ಸಂದರ್ಭದಲ್ಲಿ ಒಂದಲ್ಲ ಒಂದು ರೀತಿ ನಮ್ಮ ಸಹಕಾರ ಕೊಟ್ಟು ಬಂದಿದೆ ಮುಂದೆ ಸಹ ಅದೇ ರೀತಿ ಪ್ರೀತಿ ವಿಶ್ವಾಸದಿಂದ ಅವರೆಲ್ಲರ ಸಹಕಾರವನ್ನು ಪಡಿತೇವೆ ಸೊ ಅದರಿಂದ ನಮಗೇನೋ ಬಹುಮತ ಬಂದಿದೆ ಅಂತೇಳಿ ಜೆಡಿಎಸ್ ಅನ್ನು ನಿರ್ಲಕ್ಷ್ಯ ಮಾಡೋ ಪ್ರಶ್ನೆ ಇಲ್ಲ ಅವರೆಲ್ಲರ ಸಹಕಾರದೊಂದಿಗೆ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಒಳ್ಳೆ ಕೆಲಸ ಮಾಡೋ ಪ್ರಾಮಾಣಿಕ ಪ್ರಯತ್ನ ಇದರಲ್ಲಿ 20 ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಕಳೆದ ವರ್ಷ ನ್ಯೂಸ್ 18 ಹಾಗೂ ಬೈಜೂಸ್ ಸೇರಿ ಯಂಗ್ ಜೀನಿಯಸ್ ಎಂಬ ವಿಶೇಷ ಅಭಿಯಾನವನ್ನು ಮಾಡಿತ್ತು. ದೇಶದಾದ್ಯಂತ ಮಕ್ಕಳ ಪ್ರತಿಭೆಯನ್ನು ಅನಾವರಣೆ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಕೂಡ ಕಲ್ಪಿಸಿಕೊಟ್ಟಿತ್ತು. ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕ್ರೀಡೆ ಹೀಗೆ ನಾನಾ ಕ್ಷೇತ್ರಗಳ ಸಾಧಕ ಮಕ್ಕಳನ್ನು ಈ ಅಭಿಯಾನದಲ್ಲಿ ಗುರುತಿಸಿ ದೇಶಕ್ಕೆ ಪರಿಚಯವನ್ನು ಮಾಡಿಕೊಟ್ಟಿತ್ತು. ಇದೀಗ ಶೀಘ್ರದಲ್ಲೇ ಯಂಗ್ ಜೀನಿಯಸ್ ಸೀಸನ್ 2 ನಿಮ್ಮ ಮುಂದೆ ಬರ್ತಾ ಇದ್ದು ನಿಮ್ಮ ಮಕ್ಕಳಲ್ಲೂ ಕೂಡ ವಿಶೇಷ ಪ್ರತಿಭೆಯನ್ನು ಹೊಂದಿದ್ರೆ ಈಗೆಲ್ಲ news18.com/youngjeanius ಅಥವಾ ಬೈಜೂಸ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿಸಿ. ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.